ಇಲ್ಲಿ ನೋಡಿ, ಕೇಂದ್ರ ಸರ್ಕಾರದಿಂದ ಒಂದು ಹೊಸ ಆದೇಶ ಬಂದಿದೆ. ನಿಮ್ಮ ಹತ್ರ ಏನಾದರೂ ಆಧಾರ್ ಕಾರ್ಡ್ ಇದೆ ಅಂದರೆ ಈಗ ಒಂದು ಕೆಲಸ ಮಾಡಲೇಬೇಕಾಗುತ್ತೆ. ಅದನ್ನ ನಿಮಗೆ ಡೈರೆಕ್ಟಾಗಿ ವೆಬ್ಸೈಟ್ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ. ಅದೇನು ಮಾಡಬೇಕು, ಯಾರು ಏನಕ್ಕೆ ಎಲ್ಲನೂ ಕೂಡ ಅದ್ರ ಬಗ್ಗೆ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವೀಡಿಯೋ ಕೂಡ ಲೈಕ್ ಕೊಡಿ. ಹಾಗೆ ನೀವೆಲ್ಲರೂ ಕೂಡ ವೀಡಿಯೋನೆಲ್ಲ ನೋಡಿದ ಮೇಲೆ ಕಂಪ್ಲೀಟ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ವೀಡಿಯೋನ ಶೇರ್ ಮಾಡಿ. ಎಲ್ಲರೂ ಕೂಡ ಒಂದು ಮುಖ್ಯವಾದ ಇನ್ಫಾರ್ಮೇಷನ್ ಆಗಿರುತ್ತೆ. ಇವಾಗ ನಾವೆಲ್ಲರೂ ಕೂಡ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಎಲ್ಲ ಕೂಡ ಲಿಂಕ್ ಮಾಡಾಯಿತು. ಇವಾಗ ಇನ್ನೊಂದು ಕೆಲಸ ಬಂದಿದೆ. ಇವಾಗ ನಾನು ಡೈರೆಕ್ಟಾಗಿ ನಿಮಗೆ ವೆಬ್ಸೈಟ್ಗೆ ಹೋಗ್ಬಿಟ್ಟು ಚೆಕ್ ಮಾಡಿ ಯಾವ ರೀತಿ ಏನು ಬಂದಿದೆ ಎಲ್ಲ ಕೂಡ ತೋರಿಸಿ ನೋಡಿ. ಇವಾಗ ನಾನು ಒಂದು ಬ್ರೌಸರ್ ಓಪನ್ ಮಾಡಿಕೊಂಡು ಆಧಾರ್ ಕಾರ್ಡ್ ವೆಬ್ಸೈಟ್ ಏನಿದೆ, ಆಧಾರ್ ಕಾರ್ಡ್ ವೆಬ್ಸೈಟ್ ಅಫಿಷಿಯಲ್ಲು ಅಥವಾ ವೆಬ್ಸೈಟ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ನಾನು ಎಲ್ಲ ಡೀಟೇಲ್ಸ್ ಕೂಡ ಹಾಕಿದ್ದೀನಿ. ಅದರಂತ ಸರ್ಚ್ ಮಾಡಿದೆ, ಸರ್ಚ್ ಮಾಡಿದ್ಮೇಲೆ ಒಂದು ಲಿಂಕ್ ಬಂತು. ಲಿಂಕ್ ಆದಮೇಲೆ ಒಂದು ಇಂಗ್ಲೀಷ್ ಅಂತ ಟೈಪ್ ಮಾಡಿದೆ. ಇಲ್ಲಿವರೆಗೂ ಓಕೆ, ನೋ ಪ್ರಾಬ್ಲಮ್. ಇವಾಗ ನೀವು ಆಧಾರ್ಗೆ ವೆಬ್ಸೈಟ್ಗೆ ಹೋದರೆ ಸಾಕು, ಅಲ್ಲೊಂದು ಇಮೇಜ್ ಬರ್ತಿದೆ, ನೀವು ನೋಡ್ಬೋದು. ಬೇಕಂದರೆ ಝೂಮ್ ಇನ್ ಮಾಡಿ ಕೂಡ ತೋರಿಸ್ತೀನಿ. ಇಲ್ಲಿ ನೀವು ನೋಡ್ಬೋದಾಗಿರುತ್ತೆ. ಇಲ್ಲಿ ಏನು ಹೇಳ್ತಾ ಇದ್ದೀರಾ ಅಂದರೆ, ಒಂದು ಸ್ವಲ್ಪ ಝೂಮ್ ಮಾಡ್ತಾ ಇದ್ದೀನಿ ನೋಡಿ. ಪ್ಲೀಸ್ ಅಪ್ಡೇಟ್ ಯುವರ್ ಆಧಾರ್, ನಿಮ್ಮ ಆಧಾರ್ ಕಾರ್ಡ್ನ ದಯವಿಟ್ಟು ಅಪ್ಡೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅಪ್ಡೇಟ್ ಮಾಡಿ ಅಂತ ಹೇಳ್ತಾಯಿರೋ ಏನು ಪ್ರಾಬ್ಲಮ್ ಇಲ್ಲ. ಆದರೆ ಇನ್ನೊಂದು ಕೂಡ ಹೇಳಿದ್ರೆ ನೋಡಿ, ಕೆಳಗಡೆ ಆ ಝೂಮ್ ಇನ್ ಮಾಡಿ ಕೂಡ ತೋರಿಸ್ತೀನಿ. ಇಲ್ಲಿ ಏನಂತ ಹೇಳ್ತಾ ಇದ್ದೀರಾ ಅಂದರೆ, ನಿಮಗೆ ಫ್ರೀ ಇರೋದು ಮಾರ್ಚ್ 15ನೇ ತಾರೀಕಿಂದ ಸೆಪ್ಟೆಂಬರ್ 14ನೇ ತಾರೀಕುವರೆಗೂ ಕೂಡ ಈ ಒಂದು ಅಪ್ಡೇಟ್ನ ಮಾಡೋಕ್ಕೆ ಫ್ರೀ ಇರುತ್ತೆ. ಅದಾದ್ಮೇಲೆ ನೀವು ಅಪ್ಡೇಟ್ ಮಾಡಿಲ್ಲ ಅಂದರೆ, ನೀವೇನು ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಮಾಡೋಕ್ಕೆ ಎಲ್ಲರೂ 1,000 5,000 ಆ ರೀತಿ ಫೈನ್ ಕಟ್ತಾಯಿದ್ರೆ, ಆ ರೀತಿ ನೀವು ಕೂಡ ಕಟ್ಟಿಸ ಒಂದು ಪರಿಸ್ಥಿತಿ ಬರ್ಬೋದು. ಇಲ್ಲಿ ನೀವು ಯಾಕೆ ಅಪ್ಡೇಟ್ ಮಾಡಬೇಕು ನಿಮ್ಮ ಆಧಾರ್ ಕಾರ್ಡ್ನ ಅಂದರೆ, ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನೀವು ಮಾಡಿಸ್ಕೋಬೇಕಾದ್ರೆ ಏನೇನೋ ಡಾಕ್ಯುಮೆಂಟ್ಸ್ನ ಕೊಟ್ಟಿರ್ತೀರಾ ಅಂದರೆ, ಬೇರೆ ಹಳೆ ಓಲ್ಡ್ ಡಾಕ್ಯುಮೆಂಟ್ಸ್ನ ಕೊಟ್ಟಿರ್ತೀರಾ. ಇವಾಗ ನಿಮ್ಮ ಆ ಒಂದು ಡಾಕ್ಯುಮೆಂಟ್ಸಲ್ಲಿ ನೀವು ಅಪ್ಗ್ರೇಡ್ನ ಮಾಡ್ಕೊಂಡಿರ್ಬೋದು ಅಥವಾ ಬೇರೆ ಡಾಕ್ಯುಮೆಂಟ್ಸ್ ಯೂಸ್ ಮಾಡ್ತಾ ಇರ್ಬೋದು, ಅದನ್ನ ಕಳ್ದಾಕೊಂಡಿರ್ಬೋದು. ಅದಕ್ಕೋಸ್ಕರ ನಿಮಗೆ ಐಡೆಂಟಿ ಪ್ರೂಫ್ಗೆ ಒಂದು ಡಾಕ್ಯುಮೆಂಟ್ಸ್ನ ಕೇಳ್ತಾರೆ, ಮತ್ತು ಅಡ್ರೆಸ್ ಪ್ರೂಫ್ಗೆ ಒಂದು ಡಾಕ್ಯುಮೆಂಟ್ಸ್ನ ಕೇಳ್ತಾರೆ. ಇವೆರಡು ಡಾಕ್ಯುಮೆಂಟ್ಸ್ನ ನೀವು ಅಪ್ಡೇಟ್ ಮಾಡಬೇಕು, ಅಪ್ಲೋಡ್ನ ಮಾಡಬೇಕಾಗುತ್ತೆ ವೆಬ್ಸೈಟಲ್ಲಿ. ಹಾಗಾದರೆ ಯಾವ ರೀತಿ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡೋದು ಎಲ್ಲನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೆಲ್ಲರೂ ಕೂಡ ಏನು ಮಾಡಬೇಕಾಗತ್ತಂದರೆ, ಸ್ವಲ್ಪ ಗಮನ ಇಟ್ಟು ವೀಡಿಯೋ ನೋಡಿ. ಯಾಕೆಂದರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ಅಪ್ಲೈ ಮಾಡೋದು ಮತ್ತು ಯಾವ ರೀತಿ ಅದನ್ನು ಟ್ರ್ಯಾಕ್ ಮಾಡೋದು ಎಲ್ಲನೂ ಕೂಡ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ನನ್ನ ಸಜೆಷನ್ ಮತ್ತು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ, ಇಲ್ಲಿ ಈ ಒಂದು ವಿಡಿಯೋನ ಫುಲ್ಲು ಒಂದು ಸ್ಟ್ರೆಚಲ್ಲಿ ನೋಡ್ಕೊಬಿಡಿ, ಆಮೇಲೆ ನೀವು ಹೋಗ್ಬಿಟ್ಟು ನೀವು ವೆಬ್ಸೈಟಲ್ಲಿ ಮಾಡಿ. ಯಾಕೆಂದರೆ ಸಿಂಪಲ್ ಆಗಿದೆ ಸ್ಟೆಪ್ಸು, ಯಾವುದ್ರದ್ದು ಕಾಂಪ್ಲಿಕೇಷನ್ ಇರಲ್ಲ. ಯಾಕೆಂದರೆ ನೀವು ಅರ್ಧ ಮಾಡ್ತೀರ ಅಂದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಅದು ಕರೆಕ್ಟಾಗಿ ಬರಲ್ಲ. ಅದಕ್ಕೋಸ್ಕರ ಫುಲ್ ವಿಡಿಯೋ ನೋಡ್ಕೊಬಿಡಿ, ಆಮೇಲೆ ಹೋಗಿ ಮಾಡಿ. ಆಮೇಲೆ ಡೌಟ್ ಬಂದರೆ ತಿರ್ಗಾ ವಿಡಿಯೋನ ಪಾಸ್ ಆಮೇಲೆ ಡೌಟ್ ಬಂದರೆ ನಿಮಗೆ ವೀಡಿಯೋನ ಪಾಸ್ ಮಾಡಿಕೊಂಡು ತಿರ್ಗಾ ಇಲ್ಲಿ ಬಂದು ಮಾಡಿ ಅಷ್ಟೇ. ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟು ನಿಮ್ಮದು ಯಾವುದಾದ್ರು ಒಂದು ಬ್ರೌಸರ್ನ ಓಪನ್ ಮಾಡಿಕೊಂಡು ಆಧಾರ್ ಅಥವಾ ಮೈ ಆಧಾರ್ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಫಸ್ಟ್ ಲಿಂಕು ನಿಮಗೆ ಮೈ ಆಧಾರ್ ಅಂತ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತಂದರೆ, ಇಲ್ಲಿ ಆಧಾರ್ ಕಾರ್ಡ್ ಏನಿದೆ ವೆಬ್ಸೈಟ್ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಫಸ್ಟ್ ಒಂದು ಆಪ್ಷನ್ನೇ ತೋರಿಸಿದೆ ನಿಮಗೆ, ಲಾಗಿನ್ ಅಂತ ತೋರಿಸಿದೆ. ಈ ಒಂದು ಆಪ್ಷನ್ ಮೇಲೆ ನೀವು ಜಸ್ಟ್ ಒಂದು ಕ್ಲಿಕ್ನ ಮಾಡಬೇಕಾಗುತ್ತೆ. ಲಾಗಿನ್ ಅಂತ ಕಾಣ್ತಿದೆಯಲ್ಲ ಒಂದು ಬ್ಲೂ ಕಲರಲ್ಲಿ, ಇದ್ರ ಮೇಲೆ ಜಸ್ಟ್ ಒಂದು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಮೇಲ್ಗಡೆ ಒಂದು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ಅಷ್ಟೇ, ಆಧಾರ್ ಕಾರ್ಡ್ ನಂಬರ್ ಹಾಕ್ಬಿಟ್ಟು ಕೆಳಗಡೆ ಒಂದು ಸೆಕ್ಯೂರಿಟಿ ಕೋಡ್ ಕಾಣ್ತಿದೆ ನಿಮಗೆ, ಆ ಒಂದು ಕೋಡ್ ಹಾಕಬೇಕಾಗುತ್ತೆ. ನಿಮ್ಮ ಆಧಾರ್ ಕಾರ್ಡ್ ಇದ್ಕೊಳ್ಳಿ, ಆಧಾರ್ ಕಾರ್ಡಲ್ಲಿ ನಿಮ್ಮ ನಂಬರ್ ಇರುತ್ತಲ್ಲ 12 digits, ಆ ನಂಬರ್ನ ಹಾಕಿ ಫಸ್ಟು. ಅದಾದಮೇಲೆ ಕೆಳಗಡೆ ಒಂದು ಸೆಕ್ಯೂರಿಟಿ ಕೋಡ್ ಕಾಣ್ತಿದೆ, ಕ್ಯಾಪಿಟಲ್ ಇದ್ರೆ ಕ್ಯಾಪಿಟಲ್, ಸ್ಮಾಲ್ ಇದ್ರೆ ಸ್ಮಾಲು. ಅದನ್ನೇ ಎಂಡ ಎರಡು ಕೂಡ ಹಾಕಿ, ಎರಡು ಡೀಟೇಲ್ಸ್ ಕೂಡ ಹಾಕಾದ್ಮೇಲೆ ಇಲ್ಲಿ ನಿಮಗೆ ಕೆಳಗಡೆ ಕಾಣಿಸ್ಬೋದು ಒಂದು ಬ್ಲೂ ಕಲರಲ್ಲಿದೆ ಒಂದು ಸೆಂಡ್ OTP ಅಂತ. ಎರಡು ಕೂಡ ಡೀಟೇಲ್ಸ್ ಕರೆಕ್ಟ್ ಅಂತ ಒಂದ್ಸಲ ವೆರಿಫೈ ಮಾಡ್ಕೊಬಿಟ್ಟು ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವೊಂದು ಮೊಬೈಲ್ ನಂಬರ್ ಹಾಕಿರ್ತೀರಲ್ವಾ, ಆ ಒಂದು ಮೊಬೈಲ್ ನಂಬರ್ ನೋಡಿ, ಯಾವೊಂದು ಮೊಬೈಲಲ್ಲಿದೆ ಅಂತ ಸಿಮ್ಮು, ಆ ಒಂದು ಸಿಮ್ಗೆ ಏನಾಗಿರುತ್ತೆ ಅಂದರೆ ಆ ನಂಬರ್ಗೆ ಒಂದು OTP ಬಂದಿರುತ್ತೆ ನಿಮ್ಮ ಆಧಾರ್ ಕಾರ್ಡ್ದು OTP. ಅದನ್ನ ನೀವೇನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಸೆಂಡ್ OTP ಅಂತ ಕೊಟ್ಟಿದ್ದೀನಿ. ಇವಾಗ OTP ಕೂಡ ಮೊಬೈಲಿಗೆ ಬಂದಿದೆ. ಇವಾಗ ಬಂದಿರೋದನ್ನ ನಾನು ಇವಾಗ ಎಂಟರ್ ಮಾಡ್ತಾ ಇದ್ದೀನಿ. ಇವಾಗ ಸೆಂಡ್ OTP ಆದಮೇಲೆ ಕೆಳಗಡೆ ನೋಡ್ಬೋದು ಎಂಟರ್ OTPಗೆ ಒಂದು ಆಪ್ಷನ್ ಬಂತು. ಇಲ್ಲಿ ನೋಡಿ OTP ನಂಬರ್ನ ಹಾಕ್ತಾ ಇದ್ದೀನಿ. ಹಾಕಾದ್ಮೇಲೆ ನಾವೇನು ಮಾಡಬೇಕಾಗುತ್ತೆ ಅಂದರೆ, ಇಲ್ಲಿ ಕೆಳಗಡೆ ಇನ್ನೊಂದು ನಿಮಗೆ ಲಾಗಿನ್ ಅಂತ ಬಟನ್ ಕಾಣುತ್ತೆ. OTP ಹಾಕಿದ ತಕ್ಷಣ ಅದ್ರ ಮೇಲೆ ಜಸ್ಟ್ ಒಂದು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಲಾಗಿನ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಒಂದು ಆಪ್ಷನ್ ಬರುತ್ತೆ. ನೀವು ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ತಾ ಬರ್ತೀನಿ ನೋಡಿ. ಇಲ್ಲಿ ಮೇಲ್ಗಡೆ ಸಾಕಷ್ಟು ಆಪ್ಷನ್ಸ್ ಇದೆ, ಇದು ಯಾವುದು ಕೂಡ ನಮಗೆ ಬೇಕಾಗಿಲ್ಲ ಇವಾಗ ಸದ್ಯಕ್ಕೆ. ಇಲ್ಲಿ ಕೆಳಗಡೆ ನೋಡಿ, ಇವಾಗ ಸೆಪ್ಟೆಂಬರ್ 14ನೇ ತಾರೀಕುವರೆಗೂ ಕೂಡ ಡಾಕ್ಯುಮೆಂಟ್ಸ್ ಅಪ್ಡೇಟ್ನ ಮಾಡೋಕ್ಕೆ ಫ್ರೀ ಅಂತ ಬಂದಿದೆ. ಇಲ್ಲಿ ನಾವು ನೋಡ್ಬೋದು ನೀವು, ಇಲ್ಲಿ ಸರ್ವಿಸಸ್ ಫ್ರೀ ಟಿಲ್ ಸೆಪ್ಟೆಂಬರ್ 14 ಅಂತ ಇದೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನಾವು ಐಡೆಂಟಿ ಪ್ರೂಫ್ಗೆ ಒಂದು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಾಗುತ್ತೆ, ಅಡ್ರೆಸ್ ಪ್ರೂಫ್ಗೆ ಒಂದು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದರಿಂದ ನಿಮ್ಮ ಏನಾಗಿರುತ್ತೆ, ಆಧಾರ್ ಕಾರ್ಡ್ ನಿಮಗೆ ಅಪ್ಡೇಟ್ ಆಗಿರುತ್ತೆ. ಮತ್ತು ನಿಮಗೆ ಆಧಾರ್ ಕಾರ್ಡಲ್ಲಿ ನೀವು ಏನೇ ಒಂದು ಕೆಲಸ ಮಾಡೋಕ್ಕೆ ಹೋಗ್ತೀರಾ ಅಂದರೆ, ಅಪ್ಲೈ ಮಾಡೋಕ್ಕೆ ಹೋಗ್ತೀರಾ, ನಿಮಗೆ ಈಸಿಯಾಗಿ ಅಪ್ಲೈ ಆಗುತ್ತೆ. ಇಲ್ಲಾಂದರೆ ನಿಮಗೆ ಮುಂದೆ ಕೂಡ ಪ್ರಾಬ್ಲಮ್ ಆಗ್ಬೋದು. ಇನ್ನೂ ಯಾರು ವೀಡಿಯೋಗೆ ಲೈಕ್ ಮಾಡಿರಲ್ಲ, ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ವೀಡಿಯೋ ನೋಡ್ತಾ ಇರ್ತಾರೆ ಲೈಕ್ ಮಾಡಿ.
ಒಂದು ಇನ್ಸ್ಟ್ರಕ್ಷನ್ಸ್ ಬಂದಿದೆ ಯಾವ ರೀತಿ ಅಪ್ಲೋಡ್ ಮಾಡೋದು ಎಲ್ಲ ಕೂಡ, ಅದು ನಿಮಗೆ ವೀಡಿಯೋ ಮಾಡ್ತಾನೆ ತಿಳಿಸ್ಕೊಡ್ತೀನಿ ನಿಮಗೆ ಇದ್ರ ಬಗ್ಗೆ ಅಂತ ಲೈಕ್ ಇಟ್ಸ್ಕೊಬಿಡಿ. ಇವಾಗ ಎಲ್ಲ ಕೂಡ ಆಪ್ಷನ್ಸ್ ಏನೇನಿದೆ ಎಲ್ಲ ಕೂಡ ಓದಿದ್ರೆ ಇವಾಗ ನಾನು ಏನು ಮಾಡ್ತಾ ಇದ್ದೇನೆ, ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಕಾಣ್ತಿದೆಯಲ್ಲ ಆ ಒಂದು ಆಪ್ಷನ್ ಮೇಲೆ ಬ್ಲೂ ಕಲರ್ ಇದೆಯಲ್ಲ ಅದ್ರ ಮೇಲೆ ನಾನು ಇವಾಗ ಕ್ಲಿಕ್ ಮಾಡ್ತೀನಿ ನೋಡಿ. ಇವಾಗ ನೋಡಿ ಆ ಒಂದು ಆಪ್ಷನ್ ಮೇಲೆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಓದ್ಕೊಂಡಾಗಿದೆ. ಇವಾಗ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ ತಕ್ಷಣ ನಂಗೆ ಈ ರೀತಿ ಬಂತು. ಇವಾಗ ನಿಮಗೆ ಆಧಾರ್ ಕಾರ್ಡಲ್ಲಿ ಮೊದಲಿನಿಂದ ಡೀಟೇಲ್ಸ್ ಏನಿದೆ, ನೇಮು, ಡೇಟ್ ಆಫ್ ಬರ್ತು, ಅದೆಲ್ಲ ಇಲ್ಲಿ ಬಂದ್ಬಿಡುತ್ತೆ. ನಿಮ್ದೇನೇ ಆಧಾರ್ ಕಾರ್ಡ್ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಅಂತ. ನಂದು ಕರೆಕ್ಟ್ ಆಗಿದೆ, ಎಲ್ಲ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದೆ, ಏನೂ ಪ್ರಾಬ್ಲಮ್ ಇಲ್ಲ. ಅದಕ್ಕೆ ಇಲ್ಲ ರೈಟ್ ಕ್ಲಿಕ್ ಮೇಲೆ ಇದೆಯಲ್ಲ, ರೈಟ್ ಕ್ಲಿಕ್ ಕೊಟ್ಟೆ. ಇವಾಗ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ ಅಂದರೆ ನೆಕ್ಸ್ಟ್ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ಇಲ್ಲಿ ಗೈಡ್ಲೈನ್ಸ್ನ ಕೊಟ್ಟಿದ್ದಾರೆ. ನಿಮ್ಮ ಡಾಕ್ಯುಮೆಂಟ್ಸ್ ಬಂದುಬಿಟ್ಟು PNG ಮತ್ತು JPG ಫಾರ್ಮೆಟಲ್ಲೇ ಇರಬೇಕು, ಅಂದರೆ ಫೋಟೋ ಫಾರ್ಮೆಟಲ್ಲೇ ಇರಬೇಕು, PDF ಅಲ್ಲಿ ಇರಬಾರ್ದು, ಮತ್ತು 2MB ಒಳಗಡೆ ಇರಬೇಕು ಅಂತ ಹೇಳಿದ್ರೆ. ಇವಾಗ ನಿಮ್ಮದು ಕೆಲವರದು ಫೋನು ರೆಸಲ್ಯೂಷನ್ ಜಾಸ್ತಿ ಇರುತ್ತೆ, 2MBಗಿಂತ ಜಾಸ್ತಿ ಬರುತ್ತೆ, ಅವಾಗ ಏನು ಮಾಡಬೇಕಂದ್ರೆ ಇಲ್ಲಿ ಕನ್ವರ್ಟ್ ಇಮೇಜ್ ಟು 2MB ಅಂತ ಒಂದು ವೆಬ್ಸೈಟ್ ಇರುತ್ತೆ, ಅದನ್ನು ಟೈಪ್ ಮಾಡಿ ಅದನ್ನು ಕೂಡ ತೋರಿಸಿ ನೋಡಿ. ಈ ರೀತಿ ಪ್ರಾಬ್ಲಮ್ ಬರುತ್ತೆ ನಿಮಗೆ, ಕೆಲವರಿಗೆ ಹೈ ರೆಸಲ್ಯೂಷನ್ ಬರುತ್ತೆ ಅಂತ. ಇಲ್ಲಿ ನೋಡಿ ಕನ್ವರ್ಟ್ ಇಮೇಜ್ ಟು 2MB ಅಂತ ಇದೆಯಲ್ಲ, ಈ ಒಂದು ವೆಬ್ಸೈಟ್ಗೆ ಹೋದೆ. ಈ ಒಂದು ವೆಬ್ಸೈಟ್ಗೆ ಹೋಗ್ಬಿಟ್ಟು ನಿಮಗೆ ಫೋಟೋ ಯಾವುದೊಂದು ಜಾಸ್ತಿ ರೆಸಲ್ಯೂಷನ್ ಇರುತ್ತಲ್ಲ ಅದನ್ನೆಲ್ಲ ಇಲ್ಲಿ ಹಾಕಿ ನಾನು ಆಲೆ ಮೊದಲೇ ಹಾಕ್ಬಿಟ್ಟಿದ್ದೀನಿ, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ರೆಡ್ಯೂಸ್ ಮಾಡ್ಕೊಳ್ಳೋಕೆ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ರೆಡ್ಯೂಸ್ ಮಾಡ್ಕೊಳ್ಳಿ 2MB-ಗೆ. ರೆಡ್ಯೂಸ್ ಎಲ್ಲ ಮಾಡ್ಕೊಂಡು ಆಯ್ತಾದ್ಮೇಲೆ ನೆಕ್ಸ್ಟ್ ನೀವು ಏನು ಮಾಡಿ ಅಂದರೆ, ಇವಾಗ ನಿಮ್ಮದು ಪ್ರೂಫ್ ಆಫ್ ಐಡೆಂಟಿಟಿಗೆ ಒಂದು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು. ಈ ಒಂದು ಲಿಸ್ಟಲ್ಲಿ ನೋಡ್ಕೊಳ್ಳಿ ನಿಮಗೆ ಯಾವ ಡಾಕ್ಯುಮೆಂಟ್ಸ್ ಇದೆ ನಿಮ್ಮ ಹತ್ರ, ಅದನ್ನ ಅಪ್ಲೋಡ್ ಮಾಡಲಿಲ್ಲ. ಪ್ಯಾನ್ ಕಾರ್ಡ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಒಂದು ಪ್ರೂಫ್ ಆಫ್ ಐಡೆಂಟಿಟಿಗೆ ನಿಮ್ಮ ಹತ್ರ ಯಾವ ಡಾಕ್ಯುಮೆಂಟ್ಸ್ ಇರುತ್ತೆ ಆ ಒಂದು ಲಿಸ್ಟಲ್ಲಿ ಅದನ್ನ ಅಪ್ಲೋಡ್ ಮಾಡು. ಸೆಲೆಕ್ಟ್ ಏನು ಸೆಲೆಕ್ಟ್ ಮಾಡ್ತೀರಾ ಅದನ್ನೇ ಅಪ್ಲೋಡ್ ಮಾಡಬೇಕು. ಇವಾಗ ನಾನು ಒಂದು ಓಕೆ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಒಂದು ಆಪ್ಷನ್ ಬಂತು. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನನ್ನ ಡಾಕ್ಯುಮೆಂಟ್ಸ್ ಎಲ್ಲಿದೆ ಅಲ್ಲಿ ಹುಡುಕ್ತಾ ಇದ್ದೀನಿ. ಆ ಹುಡುಕಾದ್ಮೇಲೆ ಅದನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಡಾಕ್ಯುಮೆಂಟ್ಸ್ ಹುಡುಕಾಯ್ತು ಎಲ್ಲಿದೆ ಅಂತ ಅದನ್ನ ಇವಾಗ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಅಂತ ಕೊಟ್ಟಾದ್ಮೇಲೆ ಓಕೆ ಕೊಡ್ತಾ ಇದ್ದೀನಿ. ಇವಾಗ ಓಪನ್ ಕೊಟ್ಟೆ. ಇವಾಗ ಇದು ಅಪ್ಲೋಡ್ ಆಯಿತು, ಒಂದು ಡಾಕ್ಯುಮೆಂಟ್ಸ್ ಆಯಿತು ಐಡೆಂಟಿಟಿ ಪ್ರೂಫ್ಗೆ. ಇವಾಗ ಅಡ್ರೆಸ್ ಪ್ರೂಫ್ಗೆ ಒಂದು ಡಾಕ್ಯುಮೆಂಟ್ಸ್ ಹಾಕಬೇಕು. ಇಲ್ಲಿ ನಾನು ರೇಷನ್ ಕಾರ್ಡ್ ಹಾಕ್ತಾ ಇದ್ದೀನಿ ಅಡ್ರೆಸ್ ಪ್ರೂಫ್ಗೆ. ನೀವು ಬೇಕಂದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ಬೇರೆ ಏನಿದೆ, ವೋಟರ್ ಐ ಡಿ ಇದ್ರೆ ವೋಟರ್ ಐ ಡಿ ಹಾಕ್ಬೋದು, ಅಥವಾ ಈ ಲಿಸ್ಟಲ್ಲಿ ಏನಿದೆ ಒಂದು ಡಾಕ್ಯುಮೆಂಟ್ಸ್ ಯಾವ್ದಾರು ಹಾಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ರೇಷನ್ ಕಾರ್ಡ್ ಎಲ್ಲರ ಹತ್ರ ಇರುತ್ತಲ್ಲ, ನೀವು ಯೂಸ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ರೇಷನ್ ಕಾರ್ಡ್ ಹಾಕ್ತಾ ಇದ್ದೀನಿ. ಇಲ್ಲಿ ರೇಷನ್ ಕಾರ್ಡ್ನ ಇಲ್ಲಿ ಸೆಲೆಕ್ಟ್ ಮಾಡಾಯಿತು. ಇವಾಗ ಓಕೆ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದೆ, ಓಕೆನಾ. ಇವಾಗ ನೆಕ್ಸ್ಟ್ ಓಕೆ ಅಂತ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ ಅಂದರೆ ಓಕೆ ಅಂತ ಕೊಡಿ. ಎರಡು ಕೂಡ ಕರೆಕ್ಟಾಗಿ ಬಂತದ ಡಾಕ್ಯುಮೆಂಟ್ಸ್ ನೋಡ್ಕೊಳ್ಳಿ. ನೋಡ್ಕೊಂಡಾದ್ಮೇಲೆ ನೀವೇನು ಮಾಡಿ ಅಂದರೆ ಇವಾಗ ಓಕೆ ಕೊಡ್ತಾ ಇದ್ದೀನಿ. ಕೊಟ್ಟಾದ್ಮೇಲೆ ಎರಡು ಕೂಡ ಅಪ್ಲೋಡ್ ಆಯಿತು. ಡಾಕ್ಯುಮೆಂಟ್ಸ್ ಅಂತ ಬರುತ್ತೆ ಫ್ರೀ ಆಫ್ ಕಾಸ್ಟ್ ಅಂತ ಬಂತು ಅಷ್ಟೊಂದು ಇನ್ಸ್ಟ್ರಕ್ಷನ್ನು. ಅದಾದ್ಮೇಲೆ ನೀವು ನೋಡಿ 15 seconds ವೈಟ್ ಮಾಡೋಕೆ ಬಂತು ಟೈಮು, ನಿಮ್ಮ ಅಕ್ಲೋಜ್ಮೆಂಟ್ ಸ್ಲಿಪ್ ಡೌನ್ಲೋಡ್ ಆಗ್ತಿದೆ ಅಂತ. ಇವಾಗ ಡೌನ್ಲೋಡ್ ಅಕ್ಲೋಜ್ಮೆಂಟ್ ಸ್ಲಿಪ್ ಅಂತ ಕೊಟ್ಟರೆ ಈ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿರೋದಕ್ಕೆ ಒಂದು ಪ್ರೂಫ್ ಬಂತು. ಈ ರೀತಿ ಇರುತ್ತೆ ನೋಡಿ PDF ಬಂದ್ಬಿಟ್ಟು ನಿಮಗೆ ಡಾಕ್ಯುಮೆಂಟ್ ಡೌನ್ಲೋಡ್ ಆದಮೇಲೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಇರುತ್ತೆ, ಸರ್ವಿಸ್ ನಂಬರ್ ಇರುತ್ತೆ, ಇನ್ವಾಯ್ಸ್ ನಂಬರ್ ಇರುತ್ತೆ, ಎಷ್ಟು ಫೀಸ್ ಕಟ್ಟಿದ್ರೆ ಅಂತ ಇರುತ್ತೆ. ಇವಾಗ ಫ್ರೀ ಇದೆಯಲ್ಲ ಅದಕ್ಕೆ 0.00 ಅಂತ ಇದೆ. ಇವಾಗ SRN ನಂಬರ್ ಅಂತ ಇದೆಯಲ್ಲ, ಸರ್ವಿಸ್ ರಿಕ್ವೆಸ್ಟ್ ನಂಬರು, ಈ ಒಂದು ನಂಬರ್ ಇಟ್ಕೊಂಡು ನಿಮ್ಮದು ಏನಾಗಿದೆ, ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿರೋದು ರಿಜೆಕ್ಟ್ ಆಗಿದೆಯಾ, ಅಪ್ರೂವ್ ಆಗಿದೆಯಾ, ಏನಾಗಿದೆ ಎಲ್ಲನೂ ಕೂಡ ನೀವು ತಿಳ್ಕೊಬೋದು. ಅದು ಯಾವ ರೀತಿ ತಿಳ್ಕೊಳ್ಳೋದಂದ್ರೆ ತುಂಬ ಅಂದರೆ ತುಂಬ ಸಿಂಪಲ್ಲು. ಜಸ್ಟ್ ನೀವೇನು ಮಾಡಿ ಅಂದರೆ ನೀವು ಫಸ್ಟ್ ಹೇಳೋದೆಲ್ಲ ಸೇಮ್ ಅದೇ ಪ್ರೋಸೆಸಲ್ಲಿ ಲಾಗಿನ್ ಪೇಜಿಗೆ ಬನ್ನಿ. ಆದರೆ ಇವಾಗ ಲಾಗಿನ್ ಆಗಬೇಡಿ ನೋಡಿ. ಇವಾಗ ಸೇಮ್ ಅದೇ ಪ್ರೋಸೆಸಲ್ಲಿ ಏನು ಮಾಡಿದೆ ಅಂದರೆ ಬ್ರೌಸರ್ಲ್ಲಿ ತಿರ್ಗಿ ಆಧಾರ್ ಕಾರ್ಡ್ ವೆಬ್ಸೈಟ್ ಏನಿದೆ ಅದನ್ನ ಓಪನ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನೀವೇನು ಮಾಡಬೇಕಂದ್ರೆ ಕೆಳಗಡೆ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಬೇಕು. ಅಲ್ಲೇನಂತ ಇದೆ ಅಂದರೆ ಆಪ್ಷನ್ನು ಚೆಕ್ ಯುವರ್ ಸ್ಟೇಟಸ್ ಅಂತ ಬರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅಲ್ಲಿ ಕೇಳುತ್ತೆ ನಿಮ್ಮ ಎನ್ರೋಲ್ಮೆಂಟ್ ನಂಬರ್ ಅಥವಾ SRN ನಂಬರ್ ಹಾಕಿ ಅಂತ. ಆ ಒಂದು ನಂಬರ್ ಹಾಕ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ ಏನಾಗಿದೆ ಸ್ಟೇಟಸ್ ಅನ್ನೋದು ಇಲ್ಲಿ ತಿಳ್ಕೊಬೋದು ಅಷ್ಟೇ. ಮತ್ತು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಎಲ್ಲರಿಗೂ ಕೂಡ ಹೆಲ್ಪ್ ಮಾಡಿ ಶೇರ್ ಮಾಡೋಕೆ. ಮತ್ತು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಅವರು ಕೂಡ ಹೆಲ್ಪ್ ಮಾಡಿ ಒಂದು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡ್ಕೊಳ್ಳೋಕ್ಕೆ. ಮತ್ತು ಇದೇ ರೀತಿ ವೀಡಿಯೋಸ್ ಬೇಕಂದರೆ ಚಾನಲ್ ಲೈಕ್ ಮಾಡದೆ ಹೋಗ್ಬಿಡಿ. ಥ್ಯಾಂಕ್